हेलो एवरीवन, वेलकम टू सिंपल धमाका विद योर होस्ट मानसा हेगडे। पिज़्ज़ा परफेक्ट पिज़्ज़ा ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇವತ್ತು। ಲೆಟ್ಸ್ ಮೇಕ್ ದಿಸ್ ಪರ್ಫೆಕ್ಟ್ ಪಿಜ್ಜಾ ಟುಡೇ। ದಿಸ್ ಇಸ್ ವಿತ್ ಈಸ್ಟ್, ಈಸ್ಟ್ ಹಾಕಿ ಮಾಡೋದು। ವಿಥೌಟ್ ಈಸ್ಟ್ ಆಲ್ಸೋ ನನ್ನ ಚಾನಲಲ್ಲಿದೆ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ। ಈಸ್ಟ್ ಇಲ್ಲದೆ ಮಾಡೋದು ಇದು, ಈಸ್ಟ್ ಜೊತೆಗೆ। ಸೊ ಇವಾಗ ಫಸ್ಟ್ ಒಂದು ಬೌಲ್ಗೆ 1 tablespoon ಈಸ್ಟ್, ಈಸ್ಟ್ ರೈಸ್ ಆಗೋಕ್ಕೆ ಬೇಕಾಗಿರೋದು ಸಕ್ಕರೆ, ಸೊ 1 tablespoon ಸಕ್ಕರೆ, 1 tablespoon ಶುಗರ್ ಟು ರೈಸ್ ದಿಸ್ ಈಸ್ಟ್। ನಾವು ಐ ವಿಲ್ ಬಿ ಆ್ಯಡಿಂಗ್ ಅರೌಂಡ್ 1/2 cup ಆಫ್ ವಾರ್ಮ್ ಮಿಲ್ಕ್, ಬೆಚ್ಚಗಿರುವ ಹಾಲು। ಹಾಲು ತಣ್ಣಗಿರಬಾರ್ದು, ತೀರಾ ಬಿಸಿನೂ ಇರಬಾರ್ದು, ಇಟ್ ಶುಡ್ ಬಿ ವಾರ್ಮ್। ಬೆಚ್ಚಗಿರೋ ಹಾಲು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಇಟ್ ವೆಲ್ ಆ್ಯಂಡ್ ಅಲೋ ಇಟ್ ಟು ರೆಸ್ಟ್ ಫಾರ್ ಅರೌಂಡ್ 10 minutes। ಒಂದು 10 ನಿಮಿಷ ಈಸ್ಟ್ ರೇಸ್ ಆಗೋಕ್ಕೆ ಬಿಡಬೇಕು। ಈಗ 10 ನಿಮಿಷ ಆಗಿದೆ, ನೋಡಿ ನಮ್ಮ ಈಸ್ಟ್ ಪರ್ಫೆಕ್ಟಾಗಿ ರೇಸ್ ಆಗಿದೆ। ಈಸ್ಟ್ ರೇಸ್ ಆಗಿಲ್ಲ ಅಂದರೆ ಡಿಸ್ಕಾರ್ಡ್ ಮಾಡಿ ಬೇರೆ ಮಿಕ್ಸ್ಚರ್ ಮಾಡಿ, ಇಲ್ಲ ಅಂದರೆ ಸರಿಯಾಗಿ ಬರೋದಿಲ್ಲ ಪಿಜ್ಜಾ। 2 cups of whole wheat flour or maida, 2 cup maida, yeast ಸರಿಯಾಗಿ ರೇಸ್ ಆಗಿರಲಿಲ್ಲ ಅಂದರೆ ಬಿಸಾಕಿ ಬೇರೆ ಮಾಡಿ, ಇಲ್ಲಾಂದರೆ ಪಿಜ್ಜಾ ಸರಿಯಾಗಿ ಆಗೋದಿಲ್ಲ। ಈಗ ಹಿಟ್ಟನ್ನ ಕಲಸ್ಕೋಬೇಕು ಚೆನ್ನಾಗಿ ನಾದಿ, ನೀಡ್ ದ ಟಾಪ್, ಅಪ್ಲೈ ಆಯಿಲ್ ಆ್ಯಂಡ್ ಕವರ್ ಇಟ್ ಟು ರೆಸ್ಟ್ ಫಾರ್ ಅರೌಂಡ್ 90 minutes। ಎಣ್ಣೆ ಸವರಿ ಒಂದು 90 ನಿಮಿಷ ಬಿಟ್ಬಿಡಬೇಕು। ಇವಾಗ ಪನ್ನೀರ್ ಕ್ಯೂಬ್ ತೊಗೊಂಡಿದ್ದೀನಿ, ಇದು ಟಾಪಿಂಗ್ ರೆಡಿ ಮಾಡ್ಕೋತಾ ಇರೋದು, ಸಮ್ ಪನ್ನೀರ್ ಕ್ಯೂಬ್ಸ್ ಫಾರ್ ದ ಟಾಪಿಂಗ್। ಆಯಿಲ್ ಸೇ ಅರೌಂಡ್ 1 tablespoon, ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಶಿನದ ಪುಡಿ, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಆಮೇಲೆ ಗರಂ ಮಸಾಲೆ। ಇದೆಲ್ಲದ್ರದ್ದು ಕ್ವಾಂಟಿಟಿ ನೀವು ನಿಮ್ಮ ಖಾರ ಬೇಕಾದ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು, ಅಡ್ಜಸ್ಟ್ ದ ಸ್ಪೈಸ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್। ನಾವು 90 minutes ಆರ್ ಡನ್ ಆ್ಯಂಡ್ ಮೈ ಟವ್ ಹ್ಯಾಡ್ ರೇಸ್ಡ್ ವೆರಿ ವೆಲ್। ನಾವು ಜಸ್ಟ್ ನೀಡಿಂಗ್ ಇಟ್ ಸಾಫ್ಟ್ಲಿ ಒನ್ಸ್ ಅಗೇನ್ ಬಿಫೋರ್ ಪ್ಯಾಟಿಂಗ್ ಇಟ್, ಪ್ಯಾಟಿಂಗ್ ದಿಸ್ ಆನ್ ದ ಪಿಜ್ಜಾ ಪ್ಯಾನ್ ಆ ಪ್ಲೇಟ್, ಒಂದು ಪಿಜ್ಜಾ ಪ್ಯಾನ್ ಅಥವಾ ಪ್ಲೇಟ್ ಮೇಲೆ ಈ ಥರ ತಟ್ಕೋಬೇಕು। ಸೈಡ್ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ಪಿಜ್ಜಾ ಇರೋ ಥರನೇ, ಸೈಡಲ್ಲಿ ಸ್ವಲ್ಪ ಮೇಲೆ, ಮಧ್ಯೆ ಸ್ವಲ್ಪ ಕೆಳಗೆ, ಆ ಥರ ತಟ್ಕೋಬೇಕು। ಇವಾಗ ಉಬ್ಬದೇ ಇರೋ ಹಾಗೆ ಫೋರ್ಕ್ನಲ್ಲಿ ಚುಚ್ಚಿ, ಪಿಕ್ ಇಟ್ ವಿತ್ ದ ಫೋರ್ಕ್ ಸೊ ದಟ್ ಇಟ್ ಡಸ್ ನಾಟ್ ರೇಸ್, ಪಿಕ್ ಇಟ್ ಆಲ್ ಓವರ್। ಇವತ್ತು ಓವನ್ನಲ್ಲಿ ತೋರಿಸ್ತಾ ಇದ್ದೀನಿ, ಓವನ್ ಇಲ್ಲದೆ ಮಾಡೋದು ಹೇಗೆ ಅಂತಲೂ ನನ್ನ ಚಾನಲಲ್ಲಿ ಬೇರೆ ಬೇಕಿಂಗ್ ರೆಸಿಪೀಸಲ್ಲಿದೆ, ಚೆಕ್ ಮಾಡಿ। ಓವನ್ ಇಲ್ಲದೇನು ಇದೇ ಥರ ಪಿಜ್ಜಾ ಮಾಡ್ಬೋದು। ಪಿಜ್ಜಾ ಸಾಸ್ ಇದು ರೆಡಿಲಿ ಅವೈಲೇಬಲ್ ಸಿಗುತ್ತೆ ಮಾರ್ಕೆಟಲ್ಲಿ। ಮೊಸರೆಲ್ಲ ಚೀಸ್ನ ಗ್ರೇಟ್ ಮಾಡಿ ಟಾಪಿಂಗ್ಸ್ ಯಾವ್ದು ಬೇಕೋ ಹಾಕ್ಕೋಬೋದು। ಇವತ್ತು ನಾವು ಬೇಬಿ ಕಾರ್ನ್, ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಹಾಕಿದ್ದೀನಿ, ನೀವು ಯಾವ್ಯಾವುದು ಟಾಪಿಂಗ್ಸ್ ಬೇಕೋ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ಲಿ ಟಾಪಿಂಗ್ಸ್ ಹಾಕ್ಕೋಬೋದು। ಓವನ್ ಇಲ್ಲದೆ ಇರೋ ಸೆಟಪ್ ಹೇಗೆ ಬೇಕು ಅಂತ ನಾನು ಬೇರೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅದನ್ನ ಚೆಕ್ ಮಾಡಿ। ಓವನ್ ಇಲ್ಲದೆ ಇರೋರು ಕೂಡ ಇದೇ ರೀತಿ ಮನೆಯಲ್ಲೇ ನಮಗೆ ಹೊರಗಡೆ ಸಿಗೋ ಥರನೇ ಪಿಜ್ಜಾ ಹಟ್ ಅಥವಾ ಡೊಮಿನೋಸ್ ಸ್ಟೈಲಿನ ಪಿಜ್ಜಾನೇ ಮನೆಯಲ್ಲೇ ಮಾಡಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ। ಒಂದ್ಸಲ ಮಾಡಿ ನೋಡಿ, ಮತ್ತೆ 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 ಮಾಡಿ ತಿಂತೀರ, ಟ್ರೈ ಇಟ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ಲಾಟ್, ಯು ವಿಲ್ ವಾಂಟ್ ಟು ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್। ಸಿ ಚೀಸ್ ಹೌ ಮಚ್ ಎವರ್ ಯು ವಾಂಟ್ ಅಗೇನ್। ನಾವು ಬೇಕೇ ಇಟ್ ಅಟ್ 200°C ಪ್ರೀ ಹೀಟೆಡ್ ಓವನ್ ಫಾರ್ ಅರೌಂಡ್ 20 minutes, ಒಂದು 20 ನಿಮಿಷ 200° ಪ್ರೀ ಹೀಟ್ ಆಗಿರೋ ಓವನ್ನಲ್ಲಿ ಬೇಕ್ ಮಾಡಬೇಕು। ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಪಿಜ್ಜಾ ರೈಸ್ ಆಗ್ತಾ ಇದೆ, 20 ನಿಮಿಷ ಆಗೋಷ್ಟರಲ್ಲಿ ನೀಟಾಗಿ ಬೇಕಾಗತ್ತೆ, ತುಂಬ ಚೆನ್ನಾಗಿರತ್ತೆ, ಟ್ರೈ ಮಾಡಿ ನೋಡಿ। ಬೇರೆ ಬೇರೆ ಟಾಪಿಂಗ್ಸ್ ಹಾಕಿ ಟ್ರೈ ಮಾಡಿ ನೋಡಿ, ನಿಮ್ಗೇನು ಇಷ್ಟನೋ ಆ ಟಾಪಿಂಗ್ಸ್ ಹಾಕಿ ಟ್ರೈ ಮಾಡಿ ನೋಡ್ಬೋದು। ಎಲ್ಲರಿಗೂ ಇಷ್ಟ ಆಗೋವಂಥ ಪಿಜ್ಜಾ
ready. Do try this recipe. Like, share, subscribe, and don't forget to press the bell icon.